ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿಗೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಟೈಮ್ ಹವರ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರುವ ಎಲ್ಲ ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಧನ್ಯವಾದಗಳನ್ನು ತಿಳಿಸಲು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಚಾನಲ್ನ ಯಾರ್ಯಾರು ನೋಡಿ ನಮ್ಮ ಒಂದು ವೀಡಿಯೋಸ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮೊಂದು ಚಾನಲ್ ಯಾವಾಗ ಸ್ಟಾರ್ಟ್ ಆಯಿತು, ಹಾಗೆ ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು, ಹಾಗೆ 4000 ವಾಚ್ ಟೈಮರ್ಸ್ ಯಾವಾಗ ಕಂಪ್ಲೀಟ್ ಆಯಿತು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವು ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು 23/3/2020, ಅಂದರೆ 23 ಮಾರ್ಚ್ 2020ರಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದ್ದು. ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ, ಅಂದರೆ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಚೇಂಜ್ ಮಾಡಿದ್ದೆ. ಮೊದಲು ಬೇರೆ ಒಂದು ಹೆಸರು ಚೇಂಜ್ ಇತ್ತು, ಎಡಿಟಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದಾಗ. ನಂತರ ಆ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಿರಲಿಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಆ ಒಂದು ಚಾನಲ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನ ಬಿಟ್ಟಿದ್ದೆ. ನಂತರ ಮತ್ತೆ ನಾನು ಏನು ಮಾಡಿದೆ ಅಂದರೆ, ನೆಕ್ಸ್ಟು ಈ ಒಂದು ಚಾನಲ್ನ ನೇಮನ್ನು ಕನ್ನಡ ಟೆಕ್ ಝೋನ್ ಅಂತ ಚೇಂಜ್ ಮಾಡಿದೆ. ಚೇಂಜ್ ಮಾಡಿ ಮತ್ತೆ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ನಾನು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದೆ ಅಂದರೆ, ನಾನು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದು 17/4/2020, ಅಂದರೆ 17/2020ರಲ್ಲಿ ನಾನು ಒಂದು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದೆ. ಅಂದರೆ ಚಾನಲ್ ನೇಮನ್ನು ಚೇಂಜ್ ಮಾಡಿ 17/2020ರಲ್ಲಿ ನಾನು ಮತ್ತೆ ಫಸ್ಟ್ ವೀಡಿಯೋನ ಈ ಒಂದು ಚಾನಲ್ ನೇಮ್ ಚೇಂಜ್ ಆದಮೇಲೆ ಅಪ್ಲೋಡನ್ನು ಮಾಡಿದೆ. ಫಸ್ಟು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಯಾವುದೇ ವ್ಯೂಸ್ ಬರ್ತಿರಲಿಲ್ಲ. 1 ತಿಂಗಳಾಯಿತು, ಯಾವುದೇ ವ್ಯೂಸ್ ಬರಲಿಲ್ಲ. ಹಾಗೆ 1-2 ತಿಂಗಳಾಯಿತು, 2 ತಿಂಗಳಾದಮೇಲೆ ನನಗೆ ಒಂದು ಸ್ವಲ್ಪ ವ್ಯೂಸ್ ಬರ್ತಾ ಹೋಯಿತು, 100, 150 ಈ ರೀತಿಯಾಗಿ ವ್ಯೂಸ್ ಬರ್ತಿತ್ತು. ನಂತರ ಹಾಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋದೆ. ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ನಮ್ಮ ಒಂದು ವೀಡಿಯೋಸ್ಗಳು ಮುಂದೆ ವೈರಲ್ ಆಗ್ತಾ ಹೋಯಿತು. ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾ ವೀಡಿಯೋ ವೈರಲ್ ಆದಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ 2020ರಲ್ಲಿ 1000 ಸಬ್ಸ್ಕ್ರೈಬರ್ಸ್ಗಳು ಕಂಪ್ಲೀಟ್ ಆದರು. 1000 ಸಬ್ಸ್ಕ್ರೈಬರ್ಸ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದರು. ನಂತರ ನಾನು ಇನ್ನೂ ಕೂಡ ಹಲವಾರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋದೆ, ಆದರೆ ಯಾರೂ ಕೂಡ ವೀಡಿಯೋನ ಜಾಸ್ತಿ ನೋಡ್ತಿರಲಿಲ್ಲ, ಹಾಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಮಾಡ್ತಾ ಮುಂದೆ ಹೋದೆ. ಹಾಗೆ ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ವಾಚ್ ಟೈಮ್ ಅವರ್ಸ್ ಕೂಡ ಕಂಪ್ಲೀಟ್ ಆಯಿತು. ವಾಚ್ ಟೈಮ್ ಅವರ್ಸ್ ಯಾವಾಗ ಕಂಪ್ಲೀಟ್ ಆಯಿತು ಅಂದರೆ 9/6/2021ರಂದು ಈ ಒಂದು ವಾಚ್ ಟೈಮ್ ಅವರ್ ಕೂಡ ಕಂಪ್ಲೀಟ್ ಆಯಿತು. ಆವಾಗ ನನಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಆಪ್ಷನ್ ಕೂಡ ಬಂತು. ಇವಾಗ ಮಾನಿಟೈಸೇಷನ್ ಕೂಡ ಅಪ್ಲೈಗೆ ಮಾಡಿದ್ದೀನಿ. ಮಾನಿಟೈಸೇಷನ್ ಅಪ್ಲೈ ಮಾಡಾಗಿದೆ, ನೆಕ್ಸ್ಟು ಅದು ಅಪ್ರೂವ್ ಆದಮೇಲೆ ನಿಮಗೆ ಒಂದು ವಿಡಿಯೋನ ಮಾಡಿ ತಿಳಿಸ್ತೀನಿ. ನಾನು ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಎಷ್ಟು ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ, ಟೋಟಲ್ ವೀಡಿಯೋಸ್ ಎಷ್ಟಿದೆ ಅಂದರೆ 234 ವೀಡಿಯೋಸ್ಗಳನ್ನ ಇದುವರೆಗೂ ಅಪ್ಲೋಡ್ ಮಾಡಿದ್ದೇನೆ. ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲಾಗಿದೆ, 1 ವರ್ಷ 2 ತಿಂಗಳಾಗಿದೆ ಇಲ್ಲಿವರೆಗೂ. ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಸ್ವಲ್ಪ ವ್ಯೂಸ್ ಬರ್ತಾ ಇದೆ, ಹಾಗೂ ಮಾನಿಟೈಸೇಷನ್ ಕೂಡ ಆನ್ ಆಗುವ ಒಂದು ಸಾಧ್ಯತೆ ಇದೆ. ಮಾನಿಟೈಸೇಷನ್ ಆನ್ ಆದಾಗ ನಿಮಗೆ ಒಂದು ವೀಡಿಯೋನ ಮಾಡಿ ತಿಳಿಸ್ತೀನಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿದಿರ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಲು ಬಯಸ್ತಾ ಇದ್ದೀನಿ. ಹೀಗೆ ಮುಂದೆಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ, ಕನ್ನಡ ಚಾನಲ್ಗೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಎಲ್ಲ ಒಂದು ಕನ್ನಡ ಚಾನಲ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವರೇ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ಬಿಡದಲ್ಲಿ. ಧನ್ಯವಾದಗಳು.